ನನ್ನ ಹೆಸರು ಎನ್ ವಿನಾಯಕ ಅಂತ ನಾನು ಒಂದು 5 6 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಇಂಡಸ್ಟ್ರಿಲಿ ಇದು ನನ್ನ ಮೊದಲನೇ ಡೆಬ್ಯೂಟ್ ಮೂವಿ ನಾನು ಹಿಂದೆ ವೆಡ್ಡಿಂಗ್ ಗಿಫ್ಟ್ ಅಂತ ಒಂದು 3 4 ವೆಡ್ಡಿಂಗ್ ಗಿಫ್ಟ್ ಟೆಕಿಲಾ ಮತ್ತೆ ಒಂದು ಜಂದನ್ನು ಇಂಜೆಕ್ಟ್ ಅನ್ನೋ ಸಿನಿಮಾಗಳಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ನಾನು ಫಸ್ಟ್ ಟೈಮ್ ಲಿಖಿತ್ ಸರ್ಗೆ ಒಂದು ಥ್ರಿಲ್ಲರ್ ಸ್ಕ್ರಿಪ್ಟ್ ತಗೊಂಡೋಗಿದ್ದೆ ಅವರು ಓಕೆ ನಿಮ್ಮ ನರೇಷನ್ ಎಲ್ಲ ಇಷ್ಟ ಆಯ್ತು ನೀವೊಂದು ಬಟ್ ನನಗೆ ಥ್ರಿಲ್ಲರ್ ಮಾಡೋ ಇಂಟ್ರೆಸ್ಟ್ ಇಲ್ಲ ನಾನು ಅದಕ್ಕಿಂತ ಮುಂಚೆವರೆಗೆ ನನ್ನ ಹತ್ರ ಒಂದು ರಾಮ್ ಕಾಮ್ ಇದೆ ಅಂತ ಹೇಳಿದ್ದೆ ಸರಿ ಓಕೆ ನೀವು ಆ ರಾಮ್ ಕಾಮ್ ಯಾವುದೋ ಇದೆ ಅಂತ ಹೇಳಿದ್ರಲ್ಲ ಅದನ್ನು ಹೇಳಿ ಅಂದರು ನಾನು ಅದನ್ನು ಬಂದವರಿಗೆ ಒಂದು ಲೈನ್ ಹೇಳಿದೆ ಅವಾಗ ಹೇಳಿದ ತಕ್ಷಣ ಓಕೆ ನಾನು ಇದನ್ನು ಮಾಡ್ತೀನಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಸೋಲೋ ಆಗಿ ಮಾಡೋಣ ಅಂತ ಹೇಳಿದ್ರು ಆಮೇಲೆ ನಾವು ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಫೈನಲೈಸ್ ಮಾಡ್ಕೊತಾ ಹೋಗ್ತಾ ಹೋಗ್ತಾ ನಮಗೆ ಫಸ್ಟು ಒಂದು ಮಾವನ ಕ್ಯಾರೆಕ್ಟರ್ ಇತ್ತು ಅದನ್ನು ರಂಗಣ್ಣ ರಘು ಸರ್ರು ಮತ್ತು ಲೈಕ್ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ವಿಜಯ್ ಚಂದೂರ್ ಸರ್ರು ಮತ್ತು ಹೀರೋಯಿನ್ಸ್ ಇಬ್ಬರಿದ್ದಾರೆ ಸಿನಿಮಾದಲ್ಲಿ ಖುಷಿ ರವಿ ಮತ್ತು ತೇಜಸ್ವಿನಿ ಶರ್ಮಾ ಮತ್ತು ಟೆಕ್ನಿಷಿಯನ್ಸ್ ಅಂತ ಬಂದರೆ ಲೈಕ್ ಮನೋಹರ್ ಜೋಶಿ ಸರ್ನ ಡಿ ಒ ಪಿ ಆಗಿ ತೊಗೊಂಡಿದ್ದೀವಿ ಗುರುಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು ದೀಪು ಎಸ್ ಕುಮಾರು ಎಡಿಟರ್ ಆಗಿದ್ದಾರೆ ಸರ್ ಆಮೇಲೆ ಡೈಲಾಗ್ಸ್ನ ಹರೀಶ್ ಅವರು ಹರೀಶ್ ರಾಜಣ್ಣ ಅಂತ ಮಾಡ್ತಾ ಇದ್ದಾರೆ ಆಮೇಲೆ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಅಂತ ಇದು ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ತಾರಾಂಗಣದಲ್ಲಿ ಲೈಕ್ ಚಂದ್ರಕಲಾ ಮೋಹನ್ ಮೇಡಮು ಗಣೇಶ್ ರಾವ್ ಸರ್ರು ಮತ್ತು ನಮ್ಮ ಪಾಟೀಲ್ ಸರ್ ಇದ್ದಾರೆ ಸಾಧು ಸರ್ ಇದ್ದಾರೆ ಮತ್ತು ರಾಜೇಶ್ ನಟರಂಗ್ ಅವರು ಇದ್ದಾರೆ ಟೋಟಲಾಗಿ ನಮ್ಮ ಸಿನಿಮಾ ಫುಲ್ ಮೀಲ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಒಂದು ವಿಷಯಗಳನ್ನು ಇಟ್ಟು ಮನೋರಂಜನಾತ್ಮಕ ವಿಷಯಗಳನ್ನ ಇಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇದೊಂದು ರಾಮ್ ಕಾಮ್ ಜಾನರ್ ಸರ್ ಅವನೊಂದು ಸ್ಟುಡಿಯೋದಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಫೋಟೋಗ್ರಾಫರ್ ಕತೆ ಜೊತೆಗೆ ಅವನ ಸುತ್ತಮುತ್ತ ಏನು ನಡೆಯುತ್ತೆ ಅವನು ಲೈಕ್ ಒಂದು ಮೇಕಪ್ ಆರ್ಟಿಸ್ಟ್ನ ಮೀಟ್ ಆದಾಗ ಒಂದು ಮದುಮಗಳನ್ನ ಮೀಟ್ ಆದಾಗ ಏನು ನಡೆಯುತ್ತೆ ಅನ್ನೋ ಒಂದು ಕತೆ ಅಂದ್ರದ ಮೇಲೆ ಕತೆ ಹೇಳ್ತಿದ್ದೀವಿ ಸರ್ ಒಂದು ರಾಮ್ ಕಾಮ್ ಜಾನರಿಗೆ ಹೋಗುತ್ತೆ ಮೋಕ್ಷ ಚಂದ್ರ ಸರ್ ಮನು ಸರ್ ಎಲ್ಲ ಫೋಟೋಗ್ರಾಫರ್ಸ್ಗೂ ರಿಲೇಟ್ ಆಗೋ ಥರ ಕತೆ ಇದೆ ಕೆಲವು ಸೀನ್ಸ್ ಎಲ್ಲ ಫೋಟೋಗ್ರಾಫರ್ಸ್ ಅವ್ರವ್ರು ರಿಲೇಟ್ ಮಾಡ್ಕೊಬೋದು ನಾವು ಅಕ್ಕಪಕ್ಕ ನೋಡಿರೋ ಸ್ಟುಡಿಯೋ ಫೋಟೋಗ್ರಾಫರ್ಸ್ ಆಗಿರ್ಬೋದು ಇಲ್ಲ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಆಗಿರ್ಬೋದು ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋ ಅಂತ ಒಂದು ಕತೆ ಸರ್